ಓರ್ವ ವ್ಯಕ್ತಿಯ ಉಪಟಳದಿಂದ ತಲೆದೂರಿದೆ ಕೃತಕ ನೆರೆ ಸಮಸ್ಯೆ. ದೂರು ಕೊಟ್ಟರೂ ಪ್ರಯೋಜನವಿಲ್ಲ, ವಕೀಲ ದಂಪತಿಯ ಮೇಲೆ ದರ್ಪ. ಕಾಣದ ಕೈಗಳ ಪ್ರಭಾವ, ಹಲವು ಮನೆಗಳ ಸಂಪರ್ಕ ರಸ್ತೆಯೇ ಕಡಿತ. ಈ ದೃಶ್ಯ ನೋಡಿದ್ರೆ ಅಬ್ಬಬ್ಬ, ನೆರೆ ಸ್ಥಿತಿ ತಲೆದೂರಿದೆ ಅನ್ನುವಂತಿದೆ. ನಾಲ್ಕೈದು ಮನೆಗಳಿಗೆ ಹೋಗಲು ರಸ್ತೆ ಸಂಪರ್ಕವಿಲ್ಲದೆ ಸ್ಥಳೀಯ ನಿವಾಸಿಗಳು ಸಂಕಷ್ಟದಲ್ಲಿದ್ದಾರೆ. ಹಾಗಂತ ಇದು ಪ್ರಕೃತಿ ವಿಕೋಪದಿಂದಾಗಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಿರ್ಮಾಣವಾದ ಸ್ಥಿತಿಯಲ್ಲ, ಇದು ಅನ್ಯಾಯ, ಕ್ರಿಮಿನಲ್ ವ್ಯಕ್ತಿಯ ಗೂಂಡಾಗಿರಿ. ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ನೇರ ಹೊಣೆ. ಹೌದು, ಇಂತಹ ಘಟನೆಗಳನ್ನು ಸಿನಿಮಾಗಳಲ್ಲಿ ಹಾಗೂ ಅಪರೂಪವಾಗಿ ಎಲ್ಲೋ ನಡೆದಿರುವುದನ್ನು ಕೇಳಿರ್ತೇವೆ. ಅಂತಹದ್ದೇ ಒಂದು ನಡೆಯಬಾರದ ಅನ್ಯಾಯ ಎಲ್ಲಿನ ಜನರಿಗೆ ನಡೆದಿದೆ, ಏನಿದು ಘಟನೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿ. ಇದು ಮನೆಗಳಿಗೆ ಹೋಗುವ ರಸ್ತೆ. ಸದ್ಯ ರಸ್ತೆ ಅಂದ್ರೆ ಯಾರು ನಂಬಲ್ಲ, ಯಾಕೆಂದ್ರೆ ಜನರು ಮುಳುಗಿ ಪ್ರಾಣ ಕಳೆದುಕೊಳ್ಳುವಷ್ಟು ನೀರು ತುಂಬಿದೆ. ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರು ನಗರದ ಜಪ್ಪಿನಮೊಗರು ಪ್ರದೇಶದಲ್ಲಿ. ಸದ್ಯ ಇಲ್ಲಿ ವಾಸಿಸುವ ಜನರಿಗೆ ಮನೆಗೆ ಹೋಗಲು ಇದೇ ರಸ್ತೆ, ಈ ನೀರಿನಲ್ಲೇ ಹೋಗಬೇಕು. ಇದಕ್ಕೆಲ್ಲ ಕಾರಣ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಗೂಂಡಾ ವ್ಯಕ್ತಿ. ಈ ಸ್ಥಿತಿಯನ್ನ ಅವರೇ ನಿರ್ಮಿಸಿದ್ದಾರೆ. ರಸ್ತೆಯನ್ನ ಅಗೆದು ಇಲ್ಲಿ ಯಾರೂ ಓಡಾಡಬಾರದು ಎನ್ನುವ ಉದ್ದೇಶದಿಂದ ಸಂಪರ್ಕ ರಸ್ತೆಯನ್ನೇ ಅಗೆದು ನೀರು ನಿಲ್ಲುವಂತೆ ಮಾಡಿದ್ದಾರೆ. ರಸ್ತೆಯ ಅಲ್ಲಲ್ಲಿ ಮಣ್ಣು ತಂದು ಹಾಕಿದ್ದು ರಸ್ತೆ ಮಣ್ಣು ತೆಗೆದು ನೀರು ನಿಲ್ಲುವಂತೆ ಮಾಡಿದ್ದಾನೆ. ಪಕ್ಕದಲ್ಲೇ ಮಣ್ಣು ತಂದು ಸಿದ್ದಿದ್ದು ಇದರಿಂದ ಚರಂಡಿ ಸಂಪೂರ್ಣ ಮುಚ್ಚಿ ನೀರು ಅಲ್ಲೇ ಶೇಖರಣೆಗೊಂಡು ರಸ್ತೆಯೇ ಕಾಣದಂತಾಗಿದೆ. ಯಾವುದೋ ಸ್ವಂತ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಜನರಿಗೆ ಹಿಂಸೆ ನೀಡುತ್ತಿದ್ದಾರೆ. ಎರಡು ದಿನಗಳ ಹಿಂದಷ್ಟೇ ಸ್ಥಳೀಯ ನಿವಾಸಿ ನ್ಯಾಯವಾದಿ ಜಯಪ್ರಕಾಶ್ ಅವರು ತಮ್ಮ ಮನೆಗೆ ಸಂಪರ್ಕ ರಸ್ತೆ ಇಲ್ಲ ಎನ್ನುವ ಈ ವಿಚಾರವನ್ನ ವಿಡಿಯೋ ಮಾಡಿ ಕಷ್ಟವನ್ನ ಹೇಳಿಕೊಂಡಿದ್ದರು. ಇದನ್ನ ಪ್ರಶ್ನಿಸಲು ಬಂದು ಹಲ್ಲೆ ನಡೆಸಿರುವ ಘಟನೆಯೂ ನಡೆದಿದೆ. ರಾಬರ್ಟ್ ವೆಲೆರಿಯನ್ ಮಂಡೋನ್ಸಾ ಎನ್ನುವ ವ್ಯಕ್ತಿ ಈ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣ ಹಾಗೂ ದಂಪತಿಗಳ ಮೇಲೆ ಹಲ್ಲೆ ನಡೆಸಿರುವ ವ್ಯಕ್ತಿ. ಈತನ ವಿರುದ್ಧ ದೂರು ದಾಖಲಾದರೂ ಇನ್ನೂ ಯಾವುದೇ ಕ್ರಮ ಜರುಗಿಲ್ಲ. ಇಲ್ಲಿ ನಿಂತಿರುವಂತಹ ನೀರನ್ನ ಇದನ್ನ ಓಪನ್ ಮಾಡಿಕೊಡಿ ಅಂತ ನಾವು ಸ್ಥಳೀಯ ಲೋಕಲ್ ಕಾರ್ಪೊರೇಟರ್ ಅವರಿಗೆ ಕೇಳ್ಕೊಂಡಿದ್ವಿ. ಈ ಸಮಸ್ಯೆಯನ್ನು ಮಾತಾಡಲಿಕ್ಕೆ ಬರ್ತೀನಿ ಅಂತ ಬಂದಂತಹ ಕಾರ್ಪೊರೇಟರ್ ಅವರ ಜೊತೆ ಕರ್ಕೊಂಡು ಬಂದಂತಹ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿಯನ್ನ ರಾಬರ್ಟ್ ವೆಲೆರಿಯನ್ ಮೆಂಡೋನ್ಸಾ ಅನ್ನುವಂತಹ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನಂತಹ ಒಬ್ಬ ವ್ಯಕ್ತಿಯನ್ನು ಅವ್ರ ಜೊತೆ ಕರ್ಕೊಂಡು ಬಂದು ಮಾತಾಡ್ತಿದ್ದಾಗಲೇ ಏಕಾಏಕಿ ನನ್ನ ಶ್ರೀಮತಿಯ ಮೇಲೆ ಅಚಾನಕ್ ಆಗಿ ಕೈ ಮಾಡಿರ್ತಾರೆ. ಅವರ ಎದೆ ಕೈ ಹಾಕಿ ದೂಡಿರ್ತಾರೆ. ಮಾತ್ರ ಅಲ್ಲ, ನನ್ನ ಅವ್ಯಾಜ ಶಬ್ದಗಳಿಂದ ಬೈದು ನಮ್ಮ ಮೇಲೆ ಹಲ್ಲೆಯನ್ನು ಕೂಡ ಮಾಡಿರ್ತಾರೆ. ಇದೊಂದು ಅಕ್ಷಮ್ಯ ಅಪರಾಧ ಇದು. ಮತ್ತು ಅವ್ರು ಮಾಡ್ತಿರುವಂತಹ ಮೊದಲನೇ ಹಲ್ಲೆ ಅಲ್ಲ. ಈ ಹಿಂದೆನೂ ಕೂಡ ಇನ್ನೊಬ್ಬರ ಜಾಗಕ್ಕೆ ಯಶೋದ ಅನ್ನೋರ ಮೇಲೆ ಕೂಡ ಇದೇ ರೀತಿ ಆ ಮಹಿಳೆ ಯಶೋದ ಅನ್ನೋರ ಮಹಿಳೆಯ ಮೇಲೆ ಕೂಡ ಹಲ್ಲೆ ಮಾಡಿರ್ತಾರೆ. ಅದರ ಆ ವಿಷಯದಲ್ಲಿ ಕೂಡ ಅವರ ಮೇಲೆ ಆಲ್ರೆಡಿ ಒಂದು FIR ಲಾರ್ಜ್ ಆಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ನನ್ನ ಶ್ರೀಮತಿಯಾದ ಶ್ರೀಮತಿ ಸ್ವಾತಿ ಅವರ ಮೇಲೆ ಕೂಡ, ವಕೀಲೆಯಾದ ಸ್ವಾತಿ ಅವರ ಮೇಲೆ ಕೂಡ ಹಲ್ಲೆ ಮಾಡಿರ್ತಾರೆ. ಇದ್ರ ಮೇಲೆ ಕೂಡ FIR ಫೈಲ್ ಆಗಿದೆ. ಆದ್ರೆ ದುರಾದೃಷ್ಟ ಏನು ಅಂತಂದ್ರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಮಂಗಳೂರು ನಗರದ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತಿನವರೆಗೆ ಅವರನ್ನು ಅರೆಸ್ಟ್ ಮಾಡುವಂತ ಯಾವುದೇ ಕೆಲಸವನ್ನು ಮಾಡಿಲ್ಲ. ನಿಜ ಹೇಳಬೇಕು ಅಂದ್ರೆ ಘಟನೆ ನಡೆದ ಮರುದಿನ ಅಂದ್ರೆ 23ನೇ ತಾರೀಕು ಬೆಳಿಗ್ಗೆ ಪೊಲೀಸರ ಜೊತೆನ ಅವರು ಇದೇ ರೋಡಲ್ಲಿ ಓಡಾಡ್ತಾ ಇದ್ರು. ಹಾಗಾಗಿ ನಾನು ಇದರಲ್ಲಿ ಆಗ್ರಹ ಮಾಡ್ಲಿಕ್ಕೆ ಇಚ್ಛೆ ಪಡೋದು ಏನಂತಂದ್ರೆ, ಇಂಥ ಕ್ರಿಮಿನಲ್ ವ್ಯಕ್ತಿಗಳನ್ನ, ಇಂಥ ಕ್ರಿಮಿನಲ್ಗಳನ್ನ ಎರಡೆರಡು FIR ಆಗಿ ಎರಡೆರಡು ಸಲ ಮಹಿಳೆಯರ ಮೇಲೆ ಹೊಡೆದು ಬಡ್ದು ಗಲಾಟೆ ಮಾಡಿರುವಂತ ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ BJP ಅಂತಹ ಒಂದು BJP ಕಾರ್ಪೊರೇಟರ್ಗಳು ಯಾಕೆ ಅವರನ್ನ ಜೊತೆ ಕರ್ಕೊಂಡು ಸುತ್ತಬೇಕು? ಇಂಥ ಕ್ರಿಮಿನಲ್ ಹಿನ್ನೆಲೆಯುಳ್ಳವರನ್ನ ಯಾಕೆ ಇವರು ಜೊತೆ ಕರ್ಕೊಂಡು ಸುತ್ತಬೇಕು ಮತ್ತೆ ಯಾಕೆ ನಮ್ಮ ಮೇಲೆ ಹಲ್ಲೆ ಮಾಡಿಸ್ಬೇಕು?
ಇನ್ನು ಈ ರೀತಿಯಾಗಿ ಅನ್ಯಾಯವೆಸಗಲು ಸ್ಪಷ್ಟ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಆದರೆ ಯಾವುದೋ ಸ್ವಂತ ಉದ್ದೇಶಕ್ಕಾಗಿ ಈ ರೀತಿಯಾದ ಅನ್ಯಾಯ ನಡೆಸುತ್ತಿದ್ದಾನೆ ಎನ್ನುವುದು ನಿಜ. ಆದರೆ ದೂರು ನೀಡಿದರೂ ಈ ಅನ್ಯಾಯವನ್ನ ಪ್ರಶ್ನಿಸಲು ಯಾರು ಬಂದಿಲ್ಲ. ಮೇಲ್ನೋಟಕ್ಕೆ ಇದೊಂದು ಪ್ರೀ ಪ್ಲಾನ್ಡ್ ಇನ್ಫ್ಲೂಯನ್ಸ್ ನಿಂದಲೇ ಜನರಿಗೆ ಅನ್ಯಾಯವೆಸಗುವ ಕಾರ್ಯ ನಡೆಯುತ್ತಿದೆ ಎನ್ನುವುದು ಸ್ಥಳೀಯರ ಆರೋಪ. ಇನ್ನು ಈ ಮಳೆಗಾಲದಲ್ಲಿ ಈ ರೀತಿಯಾದ ರಸ್ತೆಯು ಈ ಹಿಂದೆ ಹೇಗಿತ್ತು ಅನ್ನೋದನ್ನು ಕೂಡ ಒಂದ್ಸಾರಿ ನೋಡಿ. ನನ್ನ ಹೆಸರು ಅರ್ಬಟ್ಟಿ ಸೌದಾ. ನಾವು ಹುಟ್ಟಿನಿಂದ ಇಲ್ಲೇ ಬೆಳೆದವರು. ನಮಗೆ ಇಲ್ಲಿ 4 ಮನೆ ಉಂಟು. ನಮಗೆ ಓಡಾಡಲಿಕ್ಕೆ ರಸ್ತೆ ಇಲ್ಲ. ಇಲ್ಲಿ ನೀರು ನಿಂತಿದೆ. ಇಲ್ಲಿ ಅಗ್ದೆ ಹಾಕಿದ್ದಾರೆ. ತುಂಬ ಪ್ರಾಬ್ಲಮ್ ಉಂಟು. ವಯಸ್ಸಾದವರಿದ್ದೆ, ಮಕ್ಕಳಿದ್ದಾರೆ. ಆ ನೀರನ್ನು ಕೂಡಲೇ ಇದು ಡೈವರ್ಟ್ ಮಾಡಬೇಕು. ನಾವು ನಿಮ್ಮಲ್ಲಿ ಕಳಗಳಿಂದ ವಿನಂತಿಸ್ತೇವೆ. ಕಳೆದ ವರ್ಷ ಇಷ್ಟು ವರ್ಷದಿಂದ ನಡ್ಕೊಂಡು ಬರ್ತಿದ್ದೆ, ಸಮಸ್ಯೆ ಇರಲಿಲ್ಲ. ಇಲ್ಲಿಂದ ಇಲ್ಲಿವರೆಗೆ ಅಲ್ಲಿವರೆಗೆ ಸುಮಾರು ಒಂದು 40-45 ವರ್ಷಗಳಿಂದ ನಾವು ಈ ದಾರಿಯಲ್ಲಿ ಓಡಾಡ್ತಿದ್ದಂತ ರಸ್ತೆ ಇದು. ಈ ದಾರಿಯಲ್ಲಿ ಓಡಾಡ್ತಿದ್ವಿ ನಾವು. ಇಲ್ಲಿರುವಂತಹ 4 ಮನೆಗಳಿಗೆ 1, 2, 3, ಮತ್ತು 4 ಮನೆಗಳು ಹಾಗೂ 1-7 ಜನ ರೈತರ ಜಮೀನು, ಅಲ್ಲಿರುವಂತಹ ಖಾಲಿ ಜಮೀನು ಏನಿದೆ, 1-7 ಮನೆಗಳ ಜಮೀನುಗಳು, ಕೃಷಿ ಭೂಮಿ ಇರುವಂತಹ ಜಾಗ, ಈ ಎಲ್ಲದಕ್ಕೂ ಕೂಡ ಇದ್ದಂತಹ ಏಕೈಕ ರಸ್ತೆ ಇದು ಒಂದೇ ಆಗಿರುತ್ತೆ. ಆದರೆ ಕಳೆದ ಒಂದೂವರೆ ತಿಂಗಳಿನ ಹಿಂದೆ ಈ ರಸ್ತೆಯನ್ನು ಉದ್ದೇಶಪೂರ್ವಕವಾಗಿ ನಮಗೆಲ್ರಿಗೂ ಉಪದ್ರವ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರಸ್ತೆಯನ್ನು ಈ ಥರ ತೋಡಿ ಈ ಥರ ಗುಂಡಿ ಮಾಡಿರುವಂಥದ್ದು. ಇದಕ್ಕಿಂತ ಆಚೆ ಇರುವಂತಹ ಜಾಗದಲ್ಲಿ ಒಂದು ಅವೈಜ್ಞಾನಿಕ ಕಾಮಗಾರಿ ಮತ್ತು ಅವೈಜ್ಞಾನಿಕ ಒಂದು ಪ್ಲಾನಿಂಗ್ ನಮ್ಮ ಮಂಗಳೂರು ನಗರ ಸಿಟಿ ಕಾರ್ಪೊರೇಷನ್ನ ವತಿಯಿಂದ ಮತ್ತು ಮೂಡಾದಿಂದ ಆಗಿರುವಂಥ ಒಂದು ಏನು ಹೇಳ್ತಾರಲ್ಲ, ಅವೈಜ್ಞಾನಿಕವಾದ ಒಂದು ಸಿಂಗಲ್ ಸೈಟು ಮತ್ತು ಕನ್ವರ್ಷನ್ನ ಆಧಾರವನ್ನು ಇಟ್ಕೊಂಡು ಈ ರೀತಿ ಸಾರ್ವಜನಿಕರಿಗೆ ಉಪದ್ರವ ಮಾಡುವಂಥ ದೃಷ್ಟಿಯಿಂದನೇ ಇದನ್ನು ಮಾಡಿರುವಂಥದ್ದು. ಇದರಿಂದ ಇಲ್ಲಿರುವಂಥ ವಯಸ್ಸಾದ ನನ್ನ ತಂದೆ ಇರ್ಬೋದು ಮತ್ತು ಸಾರ್ವಜನಿಕರು, ಬೇರೆ ಬೇರೆ ಮನೆಯ ಸಾರ್ವಜನಿಕರು ಇಲ್ಲಿ ನಿಂತಿದ್ದಾರೆ. ಇವರೆಲ್ಲರಿಗೂ ಕೂಡ ತೊಂದರೆ ಆಗಿದೆ. ಸಣ್ಣ ಮಕ್ಕಳಿದ್ದಾರೆ. ಇವರು ಹೋಗುವಂತಹ ಈ ರಸ್ತೆಯನ್ನು ಈ ಥರ ಅಗ್ದಿರುವಂಥದ್ದು ಕಾರ್ಪೊರೇಷನ್ ಮತ್ತು ಏನು ಮೂಡಾದ ಏನು ಅವೈಜ್ಞಾನಿಕ ಈ ನೀತಿ ಇದೆ, ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಯಾವುದೋ ಒಂದು ಹಿಂದೂ ಮುಂದೆ ನೋಡದೆ ಈ ರೀತಿಯಾದ ಒಂದು ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರೋದಕ್ಕೆ ಪೂರ್ತಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಮೂಡಾವನ್ನು ನಾನು ಇದಕ್ಕೆ ದೂಷಿಸ್ತೇನೆ. ಹಾಗಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ DC ಇರ್ಬೋದು, ಮಂಗಳೂರಿನ ಸಿಟಿ ಕಾರ್ಪೊರೇಷನ್ನ ಕಮಿಷನರ್ ಇರ್ಬೋದು, ಮೂಡಾದ ಕಮಿಷನರ್ ಇರ್ಬೋದು, ಯಾರ್ಯಾರು ಈ ಅವೈಜ್ಞಾನಿಕ ಪರಿಸ್ಥಿತಿಗೆ ಈ ಥರದ ಒಂದು ಸಮಸ್ಯೆಗೆ ಕಾರಣರಾಗಿದ್ದಾರೆ, ಇವರು ಈ ಜಾಗಕ್ಕೆ ಬರಬೇಕು. ಈ ಸ್ಪಾಟ್ ವೀಕ್ಷಣೆಯನ್ನು ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಬೇಕು. ಮತ್ತು ತಕ್ಷಣ ನಮ್ಮೆಲ್ಲರ ಇಲ್ಲಿಯ ಒಕ್ಕರಲ್ಲಿನ ವಿನಂತಿ ಏನಂತಂದರೆ, ಬೇಡಿಕೆ ಏನಂತಂದರೆ, ಇಮ್ಮಿಡಿಯೇಟ್ಲಿ ಈ ಮಳೆ ನೀರು ಏನು ನಿಂತಿದೆ ಇಲ್ಲಿ ಕಾಣ್ತಾ ಇದೆ ನಿಮಗೆಲ್ಲರಿಗೂ ಕೂಡ, ಈ ಮಳೆ ನೀರು ಏನು ನಿಂತಿದೆ ಇದನ್ನು ತಕ್ಷಣ ಈ ಮಳೆ ನೀರನ್ನು ಹರಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಕೇಳಿಕೊಳ್ಳುವಂಥದ್ದು. ಇದುವೇ ನಮ್ಮ ಎಲ್ಲರ ಇಲ್ಲೇ ಸ್ಥಳೀಯರ ಆಗ್ರಹ ಕೂಡ. ಕುಲಾಲ ಕುಂಬಾರ ರಾಜ್ಯ ಯುವ ವೇದಿಕೆಯ ವತಿಯಿಂದ ನಾನು ಸೊನ್ನೆ ಕಾಟಿ ಒಳಗೆ ಮಾತಾಡ್ತೇನೆ. ಇಲ್ಲಿ ನೋಡಿದಾಗ ಇದು ಏನೋ ಒಂದು ಮೃದು ಧೋರಣೆ ಅಂತ ಕಾಣ್ತದೆ. ಇಲ್ಲಿ ಸಾಧಾರಣ 4-5 ಮನೆಗಳಿದೆ. 50 ಜನರು ವಾಸ ಇದ್ದಾರೆ ಇಲ್ಲಿ ಮೆಂಬರ್. ಇಲ್ಲಿ ವೃದ್ಧರು ಸಾಧಾರಣ 10-15 ಜನ ಇದ್ದಾರೆ. ಹಾಗೆ ಮಕ್ಕಳು ಕೆಲವು ಶಾಲೆ ಹೋಗುವಂತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ರಸ್ತೆ ಇಲ್ಲ, ತೋಡು ಇದೆ. ಹೇಗೆ ಇದು ಜಿಲ್ಲಾಡಳಿತ ಗಮನಿಸಿದೆ? ಇದೇ ಕೂಡ ಸ್ಮಾರ್ಟ್ ಸಿಟಿ
ಆ ಸ್ಮಾರ್ಟ್ ಸಿಟಿ ಹತ್ತಿರದಲ್ಲಿ ಹೃದಯ ಭಾಗದಲ್ಲಿ ಇರುವಂತ ಈ ಜಾಗ, ಇದು ಒಂದು ಶೋಭೆನಾ ನಮ್ಮ ಲೀಡರ್ಗಳಿಗೆ ಅಥವಾ ನಮ್ಮ ಜಿಲ್ಲಾಡಳಿತಕ್ಕೆ? ನಾನು ಒಂದು ಮಾನವೀಯತೆ ನೆಲೆಯಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿಗೆ ಇಂಥ ತೋಡು ರಸ್ತೆ ಇಲ್ಲದಂತೂ ಈ ಮೂಲಭೂತ ಸೌಕರ್ಯದಲ್ಲಿ ಕಡೆಗಣಿಸಿದೆ. ಇದು ಏನೋ 70 ವರ್ಷಗಳನ್ನು ನಡ್ಕೊಂಡು ಹೋಗುವಂಥದ್ದು, ಹಾಗೆ ರಸ್ತೆ ಗಾಡಿಯೆಲ್ಲ ಹೋಗುವಂಥದ್ದು ರಸ್ತೆ ಅಂತ ಹೇಳ್ತಿದ್ದಾರೆ. ಇದರ ದಾಖಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾನವೀಯತೆ ನೆಲೆಯಲ್ಲಿ ಇಲ್ಲಿ 4 ಮನೆಗಳಿದೆ, ಆ ವೃದ್ಧರಿಗೆ ಆ ಮಕ್ಕಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಈ ಜಾಗದವರಾಗಲಿ ಆಡಳಿತದವರಾಗಲಿ ಅಥವಾ ಯಾರೇ ಜನಪ್ರತಿನಿಧಿಗಳಲ್ಲಿ ಕೂತುಕೊಂಡು ಸೌಹಾರ್ದತೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಹಾಗೆ ಯಾರೋ ಹೇಳ್ತಿದ್ದಾರೆ, ಇದಕ್ಕೆ ದಾರಿ ಇದೆ ಅಂತ ಯಾರೋ ಅಧಿಕಾರಿ ಹೇಳಿದಂತ ಯಾರು ಕಿವಿಯುವಂತ ಬಂತು. ಅದು ನೋಡುವಾಗ ಅಸ್ತವ್ಯಸ್ತ ಉಂಟು. ಅದರಲ್ಲಿ ಹೋಗ್ಲಿಕ್ಕೆ ಉಂಟ, ಇಲ್ಲಿ ಕೇವಲ ಒಂದು 200 ಕಿಲೋಮೀಟರ್ ಅಂತರ, ಅದನ್ನು ಬಿಟ್ಟು ಮೈಲುಗಟ್ಟಲೆ ಆ ಕಡೆ ಹೋಗ್ಲಿಕ್ಕೆ ಆಗ್ತದ? ಇದನ್ನು ದಯವಿಟ್ಟು ಜಿಲ್ಲಾಡಳಿತ ಗಮನ ತೆಗೊಳ್ಬೇಕು. ಇಲ್ಲದಿದ್ದರೆ ಇದಕ್ಕೆ ಈ ಜನರಿಗೆ ಮೂಲಭೂತ ಸೌಕರ್ಯ ವಂಚಿತ ಆದರೆ ನಾವು ಇದಕ್ಕೆ ಪ್ರತಿಭಟನೆ ಸಿದ್ಧ. ಇದು ಖಾಲಿ ಗುಲಾಲ ಸಮುದಾಯಕ್ಕೆ ಸೀಮಿತ ಅಲ್ಲ, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾವು ಹೇಳುವಂತ ಮಾತಿದು. ಧನ್ಯವಾದಗಳು. ಇನ್ನು ಈ ರೀತಿಯಾಗಿ ಅನ್ಯಾಯವೆಸಗಿರುವ ರಾಬರ್ಟ್ ವೆಲೇರಿಯನ್ ಮಂಡೋನ್ಸ ಎನ್ನುವ ವ್ಯಕ್ತಿಯು ನಡೆಸಿಕೊಂಡು ಬರುತ್ತಿರುವ ರೆಸಾರ್ಟ್ ಇಲ್ಲೇ ಪಕ್ಕದಲ್ಲಿ ನೇತ್ರಾವತಿ ನದಿ ತೀರದಲ್ಲೇ ಇದೆ. ಇಲ್ಲಿಯೂ ಕೂಡ ಇದರ ಅಕ್ರಮ ಕಡಿಮೆಯೇನಿಲ್ಲ. ರಿವರ್ ಡೇಲ್ ಎಂಬ ಹೆಸರಿನ ಈ ರೆಸಾರ್ಟ್ ಅಕ್ರಮವಾಗಿಯೇ ನಡೆಯುತ್ತಿದೆ. ಜೊತೆಗೆ ಸ್ಥಳೀಯ ಜನರಿಗೆ ತೊಂದರೆ. ಇಷ್ಟು ಮಾತ್ರವಲ್ಲದೆ ತನ್ನ ಪಾಡಿಗೆ ಹರಿದು ಹೋಗುತ್ತಿರುವ ನೇತ್ರಾವತಿ ನದಿಯ ಒಡಲಿಗೆ ಮಣ್ಣು ಹಾಕಿ ಜಾಗ ಒತ್ತುವರಿ ಮಾಡಲಾಗುತ್ತಿದೆ. ನೋಡಿದ್ರಲ್ಲ, ಇಂತಹ ಅನ್ಯಾಯ ಎಸಗುವವರಿಗೆ ಏನ್ ಹೇಳೋಣ? ಏನೇ ಇರಲಿ, ಇದರ ವಿರುದ್ಧ ತಕ್ಷಣ ಕ್ರಮ ಜರುಗಿಸುವ ಅಗತ್ಯವಿದೆ. ಗೂಂಡಾಗಿರಿ ನಡೆಸಿರುವ ವ್ಯಕ್ತಿಗಳ ಮೇಲೂ ಕಠಿಣ ಕ್ರಮ ಕೈಗೊಳ್ಳಬೇಕು. ರಸ್ತೆಯಲ್ಲಿರುವ ನೀರು ಹರಿದು ಹೋಗುವಂತೆ ಮಾಡಿ ಇವರ ಕಷ್ಟಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಒದಗಿಸಬೇಕಾಗಿದೆ.